ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಆರ್ಟ್ ಆ್ಯಂಡ್ ಕುಕ್ ಚಾನಲ್ಗೆ ಸ್ವಾಗತ. ಹೋಟೆಲಲ್ಲಿ ಮಾಡೋ ಮಸಾಲೆ ದೋಸೆ ಮನೆಯಲ್ಲೂ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂದ್ಕೊಳ್ತಿದ್ದೀರಾ? ಹಾಗಾದರೆ ಬನ್ನಿ, ಇವತ್ತು ಹೋಟೆಲಲ್ಲಿ ಮಾಡುವ ಮಸಾಲೆ ದೋಸೆಗೆ ಮಸಾಲೆ ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಇದು ತುಂಬಾ ಸುಲಭವಾಗಿ ಹಾಗೆಯೇ ಕಡಿಮೆ ಪದಾರ್ಥಗಳನ್ನು ಯೂಸ್ ಮಾಡಿ ಮಾಡುವಂತಹ ಚಟ್ನಿ. ಹಾಗಾದರೆ ಬನ್ನಿ, ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. ಇಲ್ಲಿ ನಾವು 8-10 ಕೆಂಪು ಮೆಣಸಿನಕಾಯಿನ ತಗೊಂಡಿದ್ದೀವಿ, 8-10 ಬೆಳ್ಳುಳ್ಳಿ ಎಸಲು, ಒಂದು ಮುಷ್ಟಿಯಾಗಷ್ಟು ಕರಿಬೇವು, ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು, 1 ಟೇಬಲ್ಸ್ಪೂನಷ್ಟು ಜೀರಿಗೆ, 1 ಟೇಬಲ್ಸ್ಪೂನಷ್ಟು ಪುಟಾಣಿ ಅಥವಾ ಹುರಿಗಡಲೆ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ನಾ ಇಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಿದ್ದೀನಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೆ ನೀವು ಬೇಕಿದ್ರೆ ಪುಡಿ ಉಪ್ಪನ್ನು ಯೂಸ್ ಮಾಡ್ಬೋದು. ಮಾಡುವ ವಿಧಾನ, ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಳ್ಳಿ. ಈ ಮಿಕ್ಸಿ ಜಾರಿಗೆ ಸಿಪ್ಪೆ ಸುಲಿದಿಟ್ಕೊಂಡಿರೋ ಬೆಳ್ಳುಳ್ಳಿ, ಕರಿಬೇವು, ಹುಣಸೆಹಣ್ಣು, ಜೀರಿಗೆ, ಪುಟಾಣಿ, ಕೆಂಪು ಮೆಣಸು. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಇನ್ನು ಕೆಂಪು ಮೆಣಸನ್ನು ನೀವು ಹಾಕ್ಕೋಬೋದು. ಕೊನೆಯದಾಗಿ ಕಲ್ಲುಪ್ಪನ್ನ ಹಾಕ್ಕೊಳ್ತಿದ್ದೀರಿ. ಇದಕ್ಕೆ ಒಂದು ಸಣ್ಣ ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಿದ್ದೀವಿ. ತುಂಬ ನೀರು ಹಾಕ್ಕೋಬಾರ್ದು, ಅವಾಗ ಚಟ್ನಿ ತುಂಬ ನೀರಾಗಿಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ತಿದ್ದೀವಿ. ನೋಡಿ, ರುಬ್ಕೊಂಡ ಮೇಲೆ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಇದು ತುಂಬಾ ನೈಸ್ ಕೂಡ ಆಗಬಾರ್ದು, ತುಂಬಾ ತರಿತರಿಯಾಗೂ ಇರಬಾರ್ದು. ಸೊ ಈ ರೀತಿಯಾಗಿ ಇರಬೇಕು. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಲೈಕ್ ನೋಡಿದ್ರೇ ತಿನ್ನಬೇಕು ಅನಿಸ್ತಾ ಇದೆ. ನಿಮಗೆ ಬೇಕಿದ್ರೆ ಸ್ವಲ್ಪ ಬೆಲ್ಲನ ಕೂಡ ಆ್ಯಡ್ ಮಾಡ್ಕೋಬೋದು, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಈ ಚಟ್ನಿನ ಹಾಕಿಬಿಟ್ಟು ಮಸಾಲೆ ದೋಸೆ ರೆಡಿ ಮಾಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ಮನೆಯಲ್ಲಿಯೇ ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಮಾಡೋದನ್ನು ಹೇಗೆ ಅಂತ ನೋಡಿದ್ವಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆಯೇ ನಿಮ್ಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ.